ಓಯ್ ಲಕ್ಷಜಿ ರಾಜಿ ತೈರಾಗ್ತು ಅಲ್ದ ಆಗ್ತಾ ಇದ್ದು ಅಂತ ಆಗ್ತಾ ಇದ್ದು ಅದು ಹೊಸ ಮದುಮಗಳಲ್ದ ಆ ಒಬ್ಳೆ ತಯಾರಾಗ್ಲಿಕ್ಕೆ ಆಗ್ತದ ಹಂಗ ಹೋಗಿ ತಯಾರ ಮಾಡೋದಲ್ದ ಏನಿದೆಲ್ಲ ಹೂ ಆಗ್ತಾ ಇದ್ದಿ ಘಮ್ಮ ಅಂತಿದ್ದು ಅಚ್ಚರಿ ನಿನ್ನ ಯಾರು ಇಷ್ಟು ಬೇಗ ಬರಕ್ಕೆ ಹೇಳಿದ್ದು ಇನ್ನು ಪಿಕ್ಚರ್ ರೆಡಿ ಆಗಿಲ್ಲ ಹೋಗು ಹೋಗು ಅಚ್ಚೆ ಅದರ ಬಾವ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಇದರ ಅಗತ್ಯ ಆದರೂ ಏನಿತ್ತು ಕಾರಣ ನೀ ಎಂತ ಹಿಂಗ್ ಕೇಳ್ತಿದ್ದಿ ಆ ಮಧುಮಗ ಕೇಳ ಪ್ರಶ್ನೆನ ಇದು ಇವತ್ತು ನಿಂದು ಫಸ್ಟ್ ನೈಟ್ ಅಲ್ದ ಫಸ್ಟ್ ನೈಟ್ ಟು ಲಾಸ್ಟ್ ನೈಟ್ ತನಕ ನೆನಪಲ್ಲಿ ಉಳಿಯುವುದಲ್ದ ಅಕ್ಕಾಗೆ ಇದನ್ನೆಲ್ಲ ಮಾಡ್ತಾ ಇರೋದು ನೋಡೋ ನೀ ಅಂತ ಹೇಳೋದ್ ಬೇಡ ರಾತ್ರಿ ಆಗೋವರೆಗೂ ಈ ಕಡೆ ತಲೆ ಹಾಕಾಡ ಪ್ಲೀಸ್ ಬಾಬಾ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನೀ ಎಂತ ಹೇಳಕ್ ಬಂದ್ರು ಅದನ್ನ ಕೇಳೋ ಪುರ್ಸತ್ತು ತಾಳ್ಮೆ ಎರಡು ನನಗಿಲ್ಲ ನೀ ನಡಿ ನಡಿ ನೀವು ಹೊರಗೆ ನಡಿ 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 ಹೊರಗೆ ಪ್ಲೀಸ್ ಒಂದೇ ಒಂದ್ಸಲಿ ಸಾನ್ವಿ ಜೊತೆ ಮಾತಾಡ್ಬೇಕು ಆದ್ರೆ ಅವಳಿಗೆ ನಿನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅರ್ಥ ಆಯ್ತಾ ಸಾನ್ವಿ ಈಗ ಲಂಡನ್ ಹೋಗ್ತಿದ್ದಾಳೆ ಇನ್ ಮುಂದೆ ಸಾನ್ವಿಗೆ ನಿನ್ ಜೊತೆ ಆಗ್ಲಿ ನಿನ್ ಕಂಪನಿ ಜೊತೆ ಆಗ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಸೊ ಗುಡ್ ಬೈ ಸಾರಿ 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 ನಾನು ಬರ್ಬಾ ಟೈಮಲ್ಲಿ ಬಂದಿ ಹೇಳಿ ನಂಗೆ ಗೊತ್ತಿದ್ದು ಆದ್ರೆ ನಂಗೆ ಬೇರೆ ಆಪ್ಷನ್ಸ್ ಇರಲ್ಲ ಆಫೀಸ್ ಸಂಬಂಧಪಟ್ಟಿದ್ದು ಒಂದಿಷ್ಟು ಫೈಲ್ ಅರ್ಜೆಂಟ್ ಆಗಿ ನಿಮ್ ಸೈನ್ ಬೇಕಿತ್ತು ನೀನ್ ಹೆಂಗೋ ಆಫೀಸಿಗೆ ಹೋಗಿದ್ದೀರಲ್ಲ ಅದಕ್ಕೆ ಇದನ್ನ ಸೀದಾ ಇಲ್ಲೇ ತಗೊಂಡ್ಬಿಟ್ಟಿ ಅದ್ರಲ್ಲಿ ನೋಡೋದಂತೂ ಇಲ್ಲ ಎಲ್ಲ ಮಾಮೂಲಿ ಇದಕ್ಕೂ ಮುಂಚೆ ಉದಯ್ ಭವನ್ ಇದಕ್ಕೆಲ್ಲ ಸೈನ್ ಮಾಡ್ಕೊಡ್ತಿದ್ದ ಎಂತೂ ನೋಡ್ತಿರ್ಲ ನನ್ ನಂಬಿ ಹಂಗೆ ಕಣ್ಣು ಮುಚ್ಕೊಂಡು ಸೈನ್ ಮಾಡ್ಕೊಡ್ತಿದ್ದ ನಿಂಗವೂ ಅಷ್ಟೇ ನನ್ ನಂಬಿ ಅರ್ಜೆಂಟ ಸೈನ್ ಮಾಡ್ಕೊಡಿ ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದ ಇವೆಂತ ನಾ ಇಷ್ಟು ಹೇಳಿದ್ರು ಫೈಲ್ ಚೆಕ್ ಮಾಡ್ತಾನೆ ಇದ್ನಲ್ಲ ಮಿಸ್ಟರ್ ಶಂಕರ್ ಈ ಡೆಲಿವರ್ಸ್ ಎಲ್ಲ ಯಾವಾಗ್ಲಿಂದ ಆಗ್ತಿರೋದು ವಿರಾಟು ನನ್ನ ಸೈನ್ಗೆ ಅಂತ ಒಂದಷ್ಟು ಫೈಲ್ಸ್ಗಳನ್ನ ತಂದಿದ್ದಾನೆ ಯಾವಾಗಿಂದ ಈ ಕೆಲಸಗಳು ಮಾಡ್ತಿದ್ದಾನೆ ಅಯ್ಯೋ ನಿಮ್ಮ ಮ್ಯಾನೇಜರ್ಗೆಲ್ಲ ಎಂತ ಕಾಲ್ ಮಾಡ್ತಿ ನಾನೇ ಇದ್ನಲ್ಲ ನಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿ ನನ್ನ ಎಮೋಷನಲ್ಲಿ ವೀಕ್ ಆಗಿರೋ ಟೈಮ್ನ ನೋಡ್ಕೊಂಡು ನನ್ನನ್ನು ಫೂಲ್ ಮಾಡಕ್ ನೋಡ್ತಾ ಇದೆಯಾ ನಂತರ ಸೈನ್ ಮಾಡಿಸ್ಕೊಂಡು ಪ್ರಾಪರ್ ಆಗಿ ಅಕೌಂಟಿಂಗ್ ಆಗ್ತಿರೋ ಸ್ಟಾಕ್ಗಳನ್ನ ಡೆಲಿವರಿ ತಗೊಳಕ್ ನೋಡ್ತಾ ಇದೆಯಾ ಎಷ್ಟು ದಿನದಿಂದ ಇಂಥ ಫ್ರಾಡ್ ಕೆಲಸ ಮಾಡ್ತಾ ಇದೆಯಾ ಅಂದ್ರೆ ಸ್ವಂತ ಭಾವನ್ಗೆ ಎಷ್ಟು ದಿನ ಚೀಟ್ ಮಾಡ್ತಾ ಇದೆಯಾ ನಿಮ್ ಮಕ್ಕಳ ಮೇಲೆ ನಿನ್ ಮೇಲೆ ಇರೋ ನಂಬಿಕೆನ ಮಿಸ್ಯೂಸ್ ಮಾಡ್ಕೋತಾ ಇದೆಯಾ ಅಮ್ಮನೆ ಅನ್ನ ತಿಂದು ನಮ್ಗೆ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದೆಯಾ ಇರು ಪೊಲೀಸ್ಗೆ ಫೋನ್ ಮಾಡ್ತೀನಿ ನೀನಂತವ್ರು ಎಲ್ಲಿರ್ಬೇಕೋ ಅಲ್ಲಿ ಕಳಿಸ್ತೀನಿ ಅಯ್ಯೋ ಕ್ಷಮಿಸಿ ಅದೆಲ್ಲೋ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅದ್ ಹಂಗಲ್ಲ ಇನ್ ಹೇಗೆ ಎಲ್ಲ ಕ್ಲಿಯರ್ ಆಗಿದೆ ತಾನೆ ನನ್ನ ಕೈಲಿ ನೀಟಾಗಿ ಎಲ್ಲ ಪೇಪರ್ಸ್ಗೂ ಸೈನ್ ಮಾಡಿಸ್ಕೊಂಡು ಆಮೇಲೆ ನಮ್ ಗೂಡ್ಸ್ನೆ ಆಚೆ ಸೇಲ್ ಮಾಡಿ ದುಡ್ಡು ಮಾಡ್ಬೇಕು ಅಂತಿದ್ಯಾ ತಾನೆ ಫ್ರಾಡ್ಕೊಳ ನೀನು
ಮೋಸ ಕೊನೆಗೂ ಆಚೆ ಬಂತು. ಅಕ್ಕಣ್ಣ ವಿರಾಟ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾನೆ. ಗೋಲ್ಮಾಲ್ ಎಲ್ಲ ಅವನಿಗೆ ಗೊತ್ತಾಗೋಗಿದೆ. ಈ ವಿರಾಟ್ಗೆ 1000 ಸಲ ಹೇಳಿದೆ ಸ್ವಲ್ಪ ತಡ್ಕೋ, ಆದ್ರೆ ಬಿದ್ದು ಅವನ ಹತ್ರ ಸೈನ್ ಎಲ್ಲ ಮಾಡಿಸ್ಬೇಡ ಅಂತ. ನಾನೇ ಎಲ್ಲ ನೋಡ್ಕೋತೀನಿ, ಸಮಯ ನೋಡ್ಕೊಂಡು ಸೈನ್ ಮಾಡಿಸ್ತೀನಿ ಅಂತಾನು ಹೇಳಿದೆ. ಆದ್ರೆ ಇವನು ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋ ಕೆಲಸ ಮಾಡಿದಾನೆ. ಸದ್ಯ ನಮ್ ಪುಣ್ಯ ಕರ್ಣ ಇದೆಲ್ಲಾನು ವಿರಾಟೆ ಮಾಡಿರೋದು ಅಂತ ಅನ್ಕೊಂಡಿದ್ದಾನೆ. ಬೈ ಚಾನ್ಸ್ ಅವನಿಗೆ ಏನಾದ್ರೂ ಇದ್ರಲ್ಲಿ ನಾವು ಇದೀವಿ ಅಂತ ಗೊತ್ತಾಗಿದ್ರೆ ನಮ್ ಕಥೆ ಅಷ್ಟೇ ಗಾನ್ ಕೇಸ್ ಆಗಿರ್ತಾ ಇದ್ವಿ. ನಮ್ ಪಾಲಿಗೆ ಏನು ಉಳಿತಾ ಇರ್ಲಿಲ್ಲ, ಮಣ್ಣು ಮಣ್ಣು ತಿನ್ಬೇಕಾಗ್ತಿತ್ತು. ವಿರಾಟ ಈಗ ನಿಂಗ ಏನಾದ್ರೂ ನಂಗೆ ಸಹಾಯ ಮಾಡದೇ ಇದ್ರೆ, ನನ್ನನ್ನು ಮತ್ತೆ ಮನೆ ಒಳಗಡೆ ಸೇರ್ತಾ ಇರ್ತಾರ ಮಾಡಿದ್ರೆ ನಾನಂತೂ ಸುಮ್ಮನಿರ್ತಿನಿಲ್ಲ. ನಿಂಗ ಜಾತಕನ ಶಾಂಭವತ್ಕೆ ಜಾತಕನ ಎಲ್ಲನೂ ಹೊರಗಡೆ ತತ್ತಿ ನಿಂಗ ಮುಖವಾಡ ಕಳಿಸಿ ನಿಂಗ ಮಾನ ಮರ್ಯಾದೆನ ಬೀದಿಗೆ ಹಾಕ್ತಿ. ಇದಕ್ಕೆ ಬೇರೆ ದಾರಿನೇ ಇಲ್ಲ, ನಂಗೆ ಸಹಾಯ ಮಾಡಲೇಬೇಕು. ನೆನಪಿರಲಿ ಅಪ್ಪ ತಂದೆ, ಆ ಕೆಲಸ ಮಾತ್ರ ಮಾಡ್ಬೇಡ, ಸ್ವಲ್ಪ ತಡ್ಕೋ, ನಾನೇ ಏನಾದ್ರೂ ಮಾಡ್ತೀನಿ. ಉದಯ್, ಉದಯ್, ಆ ವಿರಾಟ್ ಎಷ್ಟಿದ್ದಿಂದ ಈ ಫ್ರಾಡ್ ಕೆಲಸ ಮಾಡ್ತಾ ಇದ್ದಾನೆ? ಇವತ್ತು ಅವ್ನ ದುರಾಸನೆ ಅವನ ಸಿಕ್ಕಾಕೊಳ್ಳೆ ಆಗಿ ಮಾಡ್ತು. ಅವ್ನು ತಂದ್ಕೊಟ್ಟಿರೋ ಫೈಲ್ ಎಲ್ಲ ಚೆಕ್ ಮಾಡಾದ್ಮೇಲೆ ನಾನು ಹಳೆ ಫೈಲ್ಗಳನ್ನ ಚೆಕ್ ಮಾಡಿದ್ದೀನಿ. ಸುಮಾರು ದಿನದಿಂದ ಅವ್ನು ಈ ರೀತಿ ಚೀಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆದರೂ ನಿನ್ಗೆ ಯಾಕೆ ಗೊತ್ತಾಗಿಲ್ಲ? ಸೇಲ್ಸ್ ಆ್ಯಂಡ್ ಪರ್ಚೇಸಸ್ನ ನೀನೇ ತಾನೇ ನೋಡ್ಕೋತಾ ಇರೋದು? ಏನು ಹೇಳ್ತಾ ಇದೆಯಾ ಕರ್ಣ? ನಾನಿದನು ಒಪ್ಪಲ್ಲ. ವಿರಾಟ ಯಾರು? ನಮ್ಮವನು. ಅವನು ಈ ಥರ ಹೇಗೆ ಮಾಡೋಕೆ ಸಾಧ್ಯ? ನಾನು ಅದನ್ನೇ ಕೇಳ್ತಾ ಇರೋದು. ಅವನು ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಹೀಗೆ ಮಾಡೋದಕ್ಕೆ ಅವನಿಗೆ ಮನಸ್ಸಾದರೂ ಹೇಗೆ ಬಂತು? ಏನು ಕಮ್ಮಿ ಆಗಿತ್ತು ನಮ್ಮನೇಲಿ ಅವನಿಗೆ? ಅಪ್ಪ ಹಿಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ, ದೇವಕ್ಕೆ ಅದಕ್ಕೆ ತಮ್ಮ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ಒಳಗಾಕಿಸ್ತಾ ಇದ್ದೆ. ಇದುವರೆಗೂ ಈ ಫ್ರಾಡ್ಗಳಿಂದ ಎಷ್ಟು ದುಡ್ಡು ಕೂಡ ಹಾಕಿದ್ದನೋ ಅಷ್ಟು ದುಡ್ಡನ್ನು ವಾಪಸ್ ತಂದ್ಕೊಡಕ್ಕೆ ಹೇಳಿ. ಇಲ್ಲಾಂದ್ರೆ ಈ ಮನೆ ಬಾಗಿಲು ಪರ್ಮನೆಂಟ್ ಆಗಿ ಅವನ ಪಾಲಕ್ಕೆ ಮುಚ್ಚೋಗುತ್ತೆ. ಅಷ್ಟೇ ಅಲ್ಲ, ಅವನ ವಿರುದ್ಧ ಪೊಲೀಸ್ ಕಂಪ್ಲೇಂಟು ರಿಜಿಸ್ಟರ್ ಆಗುತ್ತೆ. ಯಾವತ್ತೋ ಒಂದಿನ ಆಗಲೇಬೇಕಿತ್ತು ಉದಯ್. ಈ ಸುಳ್ಳಿಗೆ ಮೋಸಕ್ಕೆ ಆಯಸ್ ಕಮ್ಮಿ, ಅದು ಟೆಂಪ್ರರಿ. ಯಾವತ್ತಿದ್ರೂ ನ್ಯಾಯ ನೀತಿನೇ ಪರ್ಮನೆಂಟ್. ಅದೇನೋ ಹೇಳ್ತಾರಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ. ಹಾಗಾಗಿದೆ ಅವನ ಕತೆ. ಇದೆಲ್ಲ ಬೇಕಿತ್ತ ಅವನಿಗೆ? ಅಣ್ಣ ನೀನು ಸ್ವಲ್ಪ ಸುಮ್ಮನಿರ್ತೀಯ, ಇಲ್ಲಿ ನಮ್ದೇ ನಮ್ಗಾಗಿದೆ, ಮೇಲಿಂದ ನಿನ್ನ ಉದ್ದೇಶ ಬೇರೆ. ಏನ್ ಮಾಡೋಕ್ಕಾಗತ್ತೆ? ನಿಮ್ಮ ಹಣೆ ಬರ ಅನುಭವಿಸಿ. ನಾವೀಗ್ಲೇ ಶಾಂಭವತ್ಗೆ ಫೋನ್ ಮಾಡ್ಬೇಕು, ನಮ್ಮನ್ನ ಅವರೇ ಕಾಪಾಡ್ಬೇಕು. ಆದ್ರೆ ಶಾಂಭವ್ಯ ಅಕ್ಕಂಗೆ ಆಫೀಸಲ್ಲಿ ಏನ್ ತಗೋತಿರ್ತು? ಅವಳಂತ ಮಾಡಲ್ ಸಾಧ್ಯ. ಶಾಂಭವ್ಯ ಅಕ್ಕ, ಅಕ್ಕಂಗೆ ಈಗ್ಲೇ ಕಾಲ್ ಮಾಡವು, ಅವಳೇ ನಮ್ಗೆಲ್ಲ ಕತ್ತಿ. ರಾಗಿ ಕಣ್ಣು, ಗೂಬೆ ಕಣ್ಣು, ಕೋಳಿ ಕಣ್ಣು, ಕೊಕ್ಕರೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಆಚನವ್ರ ಕಣ್ಣು, ಈಶ್ನವ್ರ ಕಣ್ಣು, ಯಾರ ಕಣ್ಣು ನನ್ ಬಂಗಾರ ಕಾಟೆ ಇರ್ಲಿ. ಲಜ್ಜಿ, ಇದೆಲ್ಲ ಎಲ್ಲ ಸಿಕ್ತು ನಿಂಗೆ? ದಿನೇಶ್ನೇ ಕೊಟ್ಟಿದ್ದು ಪರಿಮಳ ಎಷ್ಟ್ ಚಲೋ ಇದ್ದು ಅಲ್ದ? ಈ ಸೆಂಟಿನ ಪರಿಮಳ, ಹೂವಿನ ಪರಿಮಳ ಒಟ್ಟಿಗೆ ಸೇರಿ ನಿನ್ ಕೋಣೆ ಗಮ್ಮಂತ ಇರ್ತು. ನಿನ್ ಕೋಣೆನಾ ಆ ದಿನೇಶ್ನೇ ಅಲಂಕಾರ ಮಾಡಿದ್ದ? ಎಷ್ಟ್ ಚಲೋ ಮಾಡಿದ್ದ ಗೊತ್ತಿದ್ದ?
ನೀನೇನಾದ್ರೂ ಹೋಗ್ ನೋಡ್ದೆ ಅಂದ್ರೆ ಪಕ್ಕ ಕಳದೇ ಹೋಗ್ಬಿಡ್ತೆ. ಹಂಗ ಮಾಡಿದ್ದ. ಎಂತ ಮಾಡಿದ್ರು ಅಷ್ಟೇ ಲಚ್ಚಜ್ಜಿ, ನನ್ ಜೀವನದಲ್ಲಿ ಯಾವ್ದು ಬದಲಾಗೋದಿಲ್ಲ. ನನ್ ನೋವು ಅನ್ಭೋಗ್ಸೋದ್ ಯಾವತ್ತು ತಪ್ಪೋದಿಲ್ಲ. ಹಿಂಗ್ ಯಾಕ್ ಮಾತಾಡ್ತೀಯ ಮಲ್ಕೂಸೆ? ನಿನ್ ಒಳ್ಳೇದಾಗ್ತು, ಹಾಗೆ ಆಗವು. ಇನ್ನೊಬ್ಳೆ ಇಲ್ಲ, ನಿನ್ ಜೊತೆಲಿ ಕರ್ಣ ಇದ್ದ, ನಿನ್ ಚಲೋ ನೋಡ್ಕತ್ತ. ಸರಿ, ನಾನ್ ಹೋಗಿ ಹಾಲ್ ತಗೋಬತ್ತಿ, ನೀನ ಹಾಲ್ನ ಕರ್ಣ ಕೊಡು. ಕೊಡಕ್ಕಾಗಿದ್ರೆ ನಿನ್ ಮುಖದಲ್ಲಿ ಕಣ್ಣಲ್ಲಿ ನಾಚಿಕೆ ಪ್ರೀತಿ ಎದ್ದು ಕಾಣವು, ಗೊತ್ತಾತ? ಹಾಲು ತಗೋ ಬಂದಿದ್ದಿ, ತಗೊಳ್ಳಿ. ಅದನ್ನಲ್ಲಿಡು. ಇವತ್ತೇನೇನೋ ಆಗೋಯ್ತು. ಒಂದೊಂದ್ಸಲಿ ಯಾರು ನಂಬೋದು ಅನ್ನೋದೇ ಅರ್ಥ ಆಗಲ್ಲ. ಯಾರು ಬೇಡ, ಏನು ಬೇಡ ಅನ್ಸ್ಬಿಡತ್ತೆ. ಅದೆಲ್ಲ ಇರ್ಲಿ ರಾಜಿ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ನಾವಿಬ್ರು ಗಂಡ ಹೆಂಡತಿ ಅನ್ನೋದು ಆಮೇಲೆ, ಎಲ್ಲದಕ್ಕಿಂತ ಮೊದಲು ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋದನ್ನ ಮರಿಬಾರ್ದು. ಅಂಡ್ ಈ ಹೋಗಿ ಬನ್ನಿ ರೀ ಅಂತೆಲ್ಲ ಕರಿಬೇಡ. ಮೊದಲಿನ ಹಾಗೆ ಕರ್ಣ ಅಂತಾನೆ ಕರಿ. ನನ್ ಕೈಲದ್ ಸಾಧ್ಯ ಇಲ್ಲ, ಕಷ್ಟ ಆಗ್ತು. ಏನ್ ಕಷ್ಟ? ಹಂಗೆಲ್ಲ ಕೇಳಿದ್ರೆ ನಂಗೆ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ನೀವ್ ಹೇಳ್ದಂಗ್ ಕರಿಯಕ್ ಆಗ್ತಿಲ್ಲ ಅಷ್ಟೇ. ಹಂಗ್ ಕರೆದ್ರೆ ಅಪ್ಪ ಅಮ್ಮಂಗೆ ಕಷ್ಟ ಆಗ್ತು. ರಾಜಿ, ಪ್ರತಿ ಸರಿ ನೀನ್ ನಿನ್ಗಿಂತ ಜಾಸ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀಯಲ್ಲ, ಕೇರ್ ಮಾಡ್ತೀಯಲ್ಲ, ಅದ್ ಹೇಗೆ? ನಿನ್ನಿಂದ ಮಾತ್ರ ಸಾಧ್ಯ. ನಾ ನಿನಗೆ ಅಂತ ಹುಡುಗನ್ ಹುಡ್ಕೋವಾಗ ನಿನ್ನ ಸಾಕಷ್ಟು ಪ್ರಶ್ನೆಗಳು ಕೇಳುತ್ತೆ. ನಿನ್ ನಿರೀಕ್ಷೆ ಏನು, ನಿನ್ನ ಆಸೆ ಏನು ಅಂತ. ಆಗ ನಾನು ನಿನ್ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಈಗ ನಿನ್ ಬಗ್ಗೆ ಯೋಚನೆನೆ ಮಾಡ್ಲಿಲ್ಲ. ನಿನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ಲಿಲ್ಲ. ಸಾಲದು ಅಂತ ನಿನ್ ಪರ್ಮಿಷನ್ ಇಲ್ಲದೆ ನಿನ್ನ ಮದುವೆ ಆಗ್ಬಿಟ್ಟೆ. ಸಾರಿ ರಾಜಿ. ಆ ಸಮಯದಲ್ಲಿ ಅಪ್ಪ ಏನ್ ಉಳ್ಸ್ಕೋಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿ ಎತ್ತಿದ್ದು. ಆಗ ನಾನೇನಾದ್ರೂ ನನ್ನ ಬಗ್ಗೆ ಆಗ್ಲಿ, ನಿನ್ ಬಗ್ಗೆ ಆಗ್ಲಿ, ಸಾನ್ವಿ ಬಗ್ಗೆ ಆಗ್ಲಿ ಯೋಚನೆ ಮಾಡಿ ಮದ್ವೆಗೆ ಬೇಡ ಅಂತ ಹೇಳಿದ್ರೆ ನನ್ನ ಅಪ್ಪ ಇನ್ನ ನಾನು ಉಳಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆಗ ನಾನು ಲೈಫ್ ಲಾಂಗ್ ನನ್ನ ಕ್ಷಮಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಈಗ ನಾನು ಸಾನ್ವಿನ ಪ್ರೀತಿಸ್ತೀನಿ ಅನ್ನೋದ, ಪ್ರೀತಿಸ್ತಿದ್ದೆ ಅನ್ನೋದ ಒಂದು ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ನಿಜ ರಾಜಿ, ನಾನು ಅವಳನ್ನು ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ.
ನೆನಪಾಗಿ ತನ್ನ ಜೊತೆಗೆ ಇರ್ತಾಳೆ. ಮತ್ತೆ ಈಗ ಅವಳು ನನ್ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ, ಡಿಸಪಾಯಿಂಟ್ ಆಗಿರ್ತಾಳೆ. ಅದೆಲ್ಲ ನಂದೇ, ನಾನೇ ಸರಿ ಇಲ್ಲ ರಾಜ್. ನಾನು ನನ್ಗೆ ಮತ್ತೆ ಸಾನ್ವಿಗೆ ಮಾತ್ರ ಅಲ್ಲ, ನಿಮಗೂ ನೋವು ಕೊಡ್ತಾ ಇದ್ದೀನಿ. ನಾನು ನಿನ್ನ ಮದುವೆ ಆಗ್ಬಾರ್ದಾಗಿ ನಿಂದ ಅನ್ಯಾಯ ನಾನು ಏನಕ್ಕೆ ದ್ರೋಹ ಮಾಡ್ಬಿಟ್ಟೆ. ನನಗೆ ಗೊತ್ತು ರಾಜಿ, ಸಾನ್ವಿ ತರ ನಿನಗೂ ನನ್ನ ಮೇಲೆ ಕೋಪ ಇದೆ, ಆಮೇಲೆ ಕೋಪ ಮಾಡ್ಕೊಳಕ್ಕೆ ಎಲ್ಲ ರೈಟ್ಸು ಇದೆ. ಆದ್ರೂ ನೀನು ನಿನ್ನ ಆಸೆ ಕನಸುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅಪ್ಪಯ್ಯನಿಗೋಸ್ಕರ ನನ್ನ ಮದುವೆ ಆಗಿದೆ. ಅಪ್ಪಯ್ಯನ್ ಸಲುವಾಗ ಅಲ್ವಾ ಮತ್ತೆ, ಅದೇ ನಿಜ ತಾನೆ. ರಾಜಿ, ನೀನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅನ್ನೋ ಸಲಿಗೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಅಪ್ಪಯ್ಯ ಹುಷಾರಾಗೋವರೆಗೂ ನೀನು ನನ್ನ ಜೊತೆ ನಿಲ್ಬೇಕು. ನಾನು ನೀನು ಸೇರಿ ಈ ಮದ್ವೆ ಡ್ರಾಮಾ ನಿಜ ಅನ್ನೋ ತರ ನಿಭಾಯಿಸ್ಬೇಕು. ಡ್ರಾಮಾನ ಇನ್ನೇನ್ ರಾಜಿ, ರಾಮನೇ ತಾನೆ. ನಾವಿಬ್ರು ಚಿಕ್ಕವರಿದ್ದಾಗ ಗಂಡ ಹೆಂಡತಿ ಆಟ ಆಡ್ತಾ ಇದ್ವಿ, ಈಗ್ಲೂ ಹಾಗೆ ಅನ್ಕೋ. ನನಗೆ ನಿನ್ ಮೇಲೆ ಪ್ರೀತಿ ಅನ್ನೋಂಥದ್ದೆಲ್ಲ ಏನು ಇಲ್ಲ. ಐ ನೋ ನಿನಗೂ ಅದೆಲ್ಲ ಇಲ್ಲ ಅಂತ. ಆದ್ರೂ ನಾವಿಬ್ರು ಗಂಡ ಹೆಂಡತಿ, ಅದ್ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ ಅಲ್ವಾ? ಅಫ್ಕೋರ್ಸ್ ನೀನು ನನಗಲ್ದೇ ಇದ್ರು ನೋಡೋರ್ ಕಣ್ಣಿಗೆ ನಾನು ಹೆಂಡತಿ, ನನ್ನ ಹೆಂಡತಿಯಾಗಿ ನಿನ್ ಏನೇನು ರೈಟ್ಸ್ ಇದೆಯೋ ಅದೆಲ್ಲ ನಿನ್ಗೆ ಸಿಕ್ಕೇ ಸಿಗುತ್ತೆ. ನನ್ನ ಪ್ರೀತಿ ಒಂದನ್ ಬಿಟ್ಟು ಸಾರಿ ರಾಜಿ, ಐ ಎಮ್ ವೆರಿ ಸಾರಿ. ಅಪ್ಪಯ್ಯ ಹುಷಾರಾಗೋವರೆಗೂ ನೀನು ನನ್ನ ಜೊತೆ ನಿಲ್ಬೇಕು. ಇಬ್ರು ಚಿಕ್ಕವರಿದ್ದಾಗ ಗಂಡ ಹೆಂಡತಿ ಆಟ ಆಡ್ತಾ ಇದ್ವಿ, ಈಗ್ಲೂ ಹಾಗೆ ಅನ್ಕೋ. ನನಗೆ ನಿನ್ ಮೇಲೆ ಪ್ರೀತಿ ಅನ್ನೋಂಥದ್ದೆಲ್ಲ ಏನು ಇಲ್ಲ. ಐ ನೋ ನಿನಗೂ ಅದೆಲ್ಲ ಇಲ್ಲ ಅಂತ. ನನ್ನ ಹೆಂಡತಿಯಾಗಿ ನಿನ್ಗೆ ಏನೇನು ರೈಟ್ಸ್ ಇದೆಯೋ ಅದೆಲ್ಲ ನಿನ್ಗೆ ಸಿಕ್ಕೇ ಸಿಗುತ್ತೆ. ತಂಪು ಮಾಡದೆ ಮತ್ತೊಂದು ಮುಂಗಾರು ಬರಲೀಗ ಮತ್ತೆ.
ಬೇಡ. ನೀನು ನನ್ನೋಳು, ನನ್ನ ಹೆಂಡತಿ. ಹೆಂಡತಿ ಅಂದ್ಮೇಲೆ ಹೀಗೆಲ್ಲ ಕೂರ್ಬಾರ್ದು. ಮುಗುಳು ನಗುವಲ್ಲೆ ಮನವಗೆಲ್ಲೋಲಿ ಮೊಗವೇ ಹುಣ್ಣಿಮೆ ಚೆನ್ನ.